वेलकम बैक। एरडने पोक्सो केस नली मुरुगास्वामी अरेस्ट आगिद्दु दावणगेरेय विरक्त मठदल्लि स्वामियन्न अरेस्ट माडलागिदे। ईगागले बंधिसि करेदोय्दिद्दारे। चित्रदुर्गद पोलीसरु दावणगेरेय विरक्त मठक्के तेरळि अल्लि स्वामियन्न अरेस्ट माडिदारे। मत्ते बंधनक्के ओळपट्टिद्दारे। एरडने पोक्सो प्रकरणक्के संबंधपट्ट हागे लैंगिक किरुकुळ प्रकरणदल्लि ओंदु वर्षद हिंदे जैलु पालागि ईगष्टे 16ने तारीखु ईग ಜೈಲಿನಿಂದ ಹೊರಬಂದಂತಹ ಮುರುಘಾಸ್ವಾಮಿ ಈಗ ಮತ್ತೆ ಬಂಧನಕ್ಕೆ ಒಳಗಾಗಿದ್ದಾರೆ। ಡಾಕ್ಟರ್ ಶಿವಮೂರ್ತಿ ಮುರುಘಾ ಶರಣಿಗೆ ಈಗ ಅರೆಸ್ಟ್ ಅನ್ನು ಅವರನ್ನ ಮಾಡಲಾಗಿದೆ। ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನು ಕೊಡೋದಿಕ್ಕೆ ನಮ್ಮ ದಾವಣಗೆರೆ ರಿಪೋರ್ಟರ್ ಸಂಜಯ್ ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ। ಸಂಜಯ್, ಈಗಾಗಲೇ ಬಂಧನ ಪ್ರಕ್ರಿಯೆ ಮುಗಿದಿದೆಯಾ ಅಲ್ಲಿ? ಹೌದು ನಟೇನೆ, ಏನು ಎರಡನೇ ಪೋಸ್ಟ್ ಕೇಸ್ ಸಂಬಂಧಪಟ್ಟಂತೆ ಏನು ಅರೆಸ್ಟ್ ವಾರೆಂಟ್ ಜಾರಿ ಆಗಿತ್ತು ಹಿನ್ನೆಲೆಯಲ್ಲಿ ಈಗ ಚಿತ್ರದುರ್ಗದ ಡಿಎಸ್ಪಿ ಹಾಗೂ ತಪ್ಪಿಸಕ್ಕ ತಂಡ ಸೇರಿದಂತೆ ಒಂದು 15 ಕ್ಕೆ ಹೆಚ್ಚು ಪೊಲೀಸರು ಆಗಮಿಸಿ ವಿರಕ್ತ ಮಠಕ್ಕೆ ಏನು ಶಿವಕುಮಾರ ಸ್ವಾಮಿ ಶರಣರನ್ನ ಈಗ ಅರೆಸ್ಟ್ ಮಾಡಿ ಕರ್ಕೊಂಡು ಏನು ಕರ್ಕೊಂಡು ಹೋಗ್ತಾ ಇದ್ದಾರೆ ಅಂದ್ರೆ ಅವರು ಈಗ ದಾವಣಗೆರೆ ಜಿಲ್ಲಾಸ್ಪತ್ರೆಗೆ ಅಂದ್ರೆ ಈಗ ಚೆಕ್ಕಿಂಗ್ ಇರೋದ್ರಿಂದ ಜಿಲ್ಲಾಸ್ಪತ್ರೆ ಕರ್ಕೊಂಡು ಹೋಗ್ತಾರೆ ಅಥವಾ ಏನು ಮೆಡಿಕಲ್ ಟೆಸ್ಟ್ಗೆ ದುರ್ಗ ಆಸ್ಪತ್ರೆ ಕರ್ಕೊಂಡು ಹೋಗ್ತಾರೆ ಅನ್ನೋ ಡೌಟ್ ಆಗಿದೆ। ಈಗ ಸದ್ಯ ಇಲ್ಲಿ ಮಠದಿಂದ ಮಾತ್ರ ಸ್ವಾಮೀಜಿಯನ್ನ ಕರ್ಕೊಂಡು ಚಿತ್ರದುರ್ಗ ಪೊಲೀಸರು ತೆರಳಿದ್ದಾರೆ ಅಂತಿದೆ। ಸರಿಯೇ, ಈಗಾಗಲೇ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಅಲ್ಲಿ ಭಕ್ತರು ಕೂಡ ಬಂದಿದ್ರಾ? ಸಾಕಷ್ಟು ಜನ ಅಲ್ಲಿ ಧಾವಿಸ್ತಾ ಇದ್ರು, ಅವರನ್ನು ಕರ್ಕೊಂಡು ಹೋಗುವಂತ ಬಂಧನ ಪ್ರಕ್ರಿಯೆ ಆಗುವಂತ ಸಂದರ್ಭದಲ್ಲಿ ಭಕ್ತಾರಿಗಳು ಇದ್ರಾ ಹೇಗೆ? ಹೌದು ನಡೀತಿದೆ ಅಂದ್ರೆ ಸಾಕಷ್ಟು ಭಕ್ತಾದಿಗಳು ಸಹ ಬಂದಿದ್ರು। ಯಾಕಂದ್ರೆ ಎಲ್ಲರೂ ಸ್ವಾಮೀಜಿ ಕೂಡ ಹೊರಗೆ ಬಂದಂತ ಸಂದರ್ಭದಲ್ಲಿ ಕಣ್ಣೀರು ಹಾಕ್ತಾನೆ ಒಂದು ಪೊಲೀಸ್ ವಾಹನವನ್ನ ಏರಿ ಹೊರಟಿದ್ರು ಸ್ವಾಮಿರು। ಅಂದ್ರೆ ಎಲ್ಲ ಭಕ್ತಾದಿಗಳು ಸಹ ಒಂದು ಮೌನ ರೀತಿಯಲ್ಲಿ ನಿಂತಿದ್ರು। ಯಾಕಂದ್ರೆ ಅಲ್ಲಿ ಯಾರು ಕೂಡ ಮಾತಾಡುವಂತ ಸ್ಥಿತಿಯಲ್ಲಿ ಇರಲಿಲ್ಲ ಸ್ವಾಮೀಜಿ ಜೊತೆ। ಹಾಗಾದ್ರೆ ಏನು ಸುತ್ತ ಪೊಲೀಸ್ ಒಂದು 15 ಕ್ಕಿಂತ ಜನ ಸುತ್ತೋರಿದ್ರಿಂದ ಯಾರು ಕೂಡ ಮಾತಾಡ್ಲಿಕ್ಕೆ ಅವಕಾಶ ಇರಲಿಲ್ಲ। ಹಾಗಾಗಿ ಸದ್ಯಕ್ಕೆ ಈಗ ಪೊಲೀಸರು ಮೆಡಿಕಲ್ ಚೆಕಪ್ ಗೆ ಕರ್ಕೊಂಡು ಹೋಗಿದ್ದಾರೆ ಅನ್ನೋದಿದೆ। ಓಕೆ, ಈಗ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಮೊದಲೇ ಏನಾದರೂ ಕದೆ ಇದು ನಾನ್ ಅವೈಲೇಬಲ್ ವಾರ್ಡ್ ಜಾರಿ ಮಾಡಿರೋದ್ರಿಂದ ಈಗ ಇನ್ನು ಪ್ರಕ್ರಿಯೆಗಳು ಆಗಬೇಕಾಗುತ್ತೆ। ಬಟ್ ಅದಕ್ಕಿಂತ ಮುಂಚೆ ಏನಾದರೂ ಅಲ್ಲಿನ ಅವರ ಕಾನೂನಿಗೆ ಸಂಬಂಧಪಟ್ಟ ಹಾಗೆ ಹೋರಾಟ ಮಾಡೋದಕ್ಕೆ ಏನಾದರೂ ಸಿದ್ಧತೆಗಳನ್ನು ಮಾಡ್ಕೊಳ್ಳಲಾಗಿತ್ತ ಹೇಗೆ? ಹೌದು ಹೌದು ನಡೀತದೆ, ಈಗಾಗಲೇ ಈಗ ಬಂಧನ ಆದ ಹಿನ್ನೆಲೆಯಲ್ಲಿ ಈಗ ಅವರು ಸಮಿತಿ ಪರ ವಕೀಲರು ಇರುವಂತರು ಕೂಡ ಈಗ ಬೇರೆ ಈಗಾಗಲೇ ಒಂದು ಅಪೀಲನ್ನು ಹಾಕೊಳ್ಳಿಕ್ಕೆ ಎಲ್ಲದರ ಸಿದ್ಧತೆ ಮಾಡ್ಕೊಳ್ಳಿ ಅಂತ ತಿಳಿದು ಬಂದಿದೆ। ಈಗ ಸದ್ಯ ಈಗ ಏನು ಅವ್ರನ್ನ ಈಗ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡಬೇಕಾಗಿದೆ। ಹಾಗಾಗಿ ಸದ್ಯಕ್ಕೆ ನೇರವಾಗಿ ಏನು ಕೋರ್ಟಿಗೆ ಕರ್ಕೊಂಡು ಹೋಗ್ತಾರೆ ಅಥವಾ ಹಾಸ್ಪಿಟಲ್ ಚೆಕಪ್ ಕರ್ಕೊಂಡು ಹೋಗ್ತಾರೆ ಅನ್ನೋ ಕಾದು ನೋಡ್ಬೇಕಾಗಿದೆ ಅನ್ನೋದಿದೆ। ಓಕೆ, ಥ್ಯಾಂಕ್ ಯು ಸಂಜಯ್ ಡೀಟೇಲ್ಸ್ಗೆ। ಈಗಾಗಲೇ ಎರಡನೇ ಪೋಕ್ಸೋ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಮುರುಘಾಸ್ವಾಮಿಯನ್ನ ಬಂಧಿಸಿದ್ದಾರೆ ಚಿತ್ರದುರ್ಗದ ಪೊಲೀಸರು। ದಾವಣಗೆರೆಯ ವಿರಕ್ತ ಮಠಕ್ಕೆ ತೆರಳಿ ಅಲ್ಲಿ ಹೋಗಿ ಈಗಾಗಲೇ ಅರೆಸ್ಟ್ ಅನ್ನ ಮಾಡಿದ್ದಾರೆ। ಮೊನ್ನೆಯಷ್ಟೇ 4 ದಿನಗಳ ಹಿಂದೆಯಷ್ಟೇ ಮುರುಘಾಸ್ವಾಮಿ ಜಾಮೀನಿನ ಮೇಲೆ ಹೊರ ಬಂದಿದ್ರು, ಈಗ ಮತ್ತೆ ಬಂಧನಕ್ಕೆ ಒಳಪಡಿಸಲಾಗಿದೆ। ಮತ್ತಷ್ಟು ಅಪ್ಡೇಟ್ಸ್ ಬ್ರೇಕ್ ಆದ್ಮೇಲೆ।